ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಒಂದು ಜಾಬ್ ನ್ಯೂಸ್ನ ತಂದಿದ್ದೇನೆ. 10,000 ಹುದ್ದೆಗಳ ಒಂದು ಜಾಬ್, ಬೃಹತ್ ನೇಮಕಾತಿಯ ಒಂದು ಜಾಬ್ ಹುದ್ದೆಗಳನ್ನು ಒಂದು ತಂದಿದ್ದೇನೆ. ಇದು ಕರ್ನಾಟಕ ಗೌರ್ನಮೆಂಟ್ ಜಾಬ್ ಆಗಿ ಇರುವಂಥದ್ದು. ಇದಕ್ಕೆ ಪದವಿ ಆಗಿರುವಂಥ ಒಂದು ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಪದವಿಗಿಂತ ಹೆಚ್ಚಿಗೆ ಓದಿರುವಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ, ಟೋಟಲ್ 10,000 ಹುದ್ದೆಗಳ ಬೃಹತ್ ನೇಮಕಾತಿ ನಡೀತಾ ಇದೆ. ಅದಕ್ಕಾಗಿ ವಿಡಿಯೋನ ಫುಲ್ ನೋಡಿ ಮಾಹಿತಿನ ತಿಳ್ಕೊಳ್ಳಿ. ಮತ್ತು ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟವಾದಲ್ಲಿ ಕೊನೆಗೆ ಲೈಕ್ನ ಮಾಡಿ, ಹೆಲ್ಪ್ಫುಲ್ ಆಯಿತು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಈಗ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಈಗ ಉಳಿಕೆ ಸೀಟು ವೇಳಾಪಟ್ಟಿ ಒಂದು ಪ್ರಕಟ ಅಂತ ನೋಡ್ತಾ ಇದ್ದೀವಿ. ಈಗ ಸ್ವಲ್ಪ ಜೂಮ್ ಇನ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡಬಹುದು, ಈಗ 10,000 ಶಿಕ್ಷಕರ ನೇಮಕಕ್ಕೆ ಪ್ರಸ್ತಾವ ಅಂತ ಕೊಟ್ಟಿದ್ದಾರೆ. 10,000 ಶಿಕ್ಷಕರ ಒಂದು ನೇಮಕಕ್ಕೆ ಪ್ರಸ್ತಾವ. ಪ್ರಜಾವಾಣಿ ವಾರ್ತೆ, ಬೆಂಗಳೂರು ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳಲ್ಲಿ 10,000 ಶಾಲಾ ಶಿಕ್ಷಕರ ನೇಮಕವು ಸೇರಿದಂತೆ 5 ಪ್ರಮುಖ ಪ್ರಸ್ತಾವಗಳನ್ನು ಮುಂದಿನ ಬಜೆಟ್ನಲ್ಲಿ ಸೇರಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಿರ್ಧರಿಸಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯುವ ಮುಂದಿನ ವರ್ಷದ ಬಜೆಟ್ ಪೂರ್ವ ಭಾವಿ ಸಿದ್ಧತಾ ಸಭೆಯಲ್ಲಿ ಪ್ರಸ್ತಾವನೆಗಳನ್ನು ಸಲ್ಲಿಸಲು ತೀರ್ಮಾನಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಏನು ಅಂತಂದರೆ, ಈಗ 10,000 ಒಂದು ಹುದ್ದೆಗಳ ಒಂದು ಏನು ರಾಜ್ಯಪತ್ರ ಬಿಡುಗಡೆ ಆಗಿದೆ. ಈ ರಾಜ್ಯಪತ್ರನ ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಸಿಕ್ಕರೆ ಟ್ರೈ ಮಾಡ್ತೀನಿ, ಇಲ್ಲ ಅಂತಂದರೆ ಇದನ್ನು ಓದ್ಕೊಳ್ಳಿ, ವಿಡಿಯೋನ ಪೋಸ್ಟ್ ಮಾಡಿ ಇದನ್ನು ಬೇಕಾದರೆ ಓದ್ಕೋಬೋದು. ಇಲ್ಲಿ ಟೋಟಲ್ ಎಷ್ಟು ಹುದ್ದೆಗಳು ಇದ್ದಾವೆ ಅಂತಂದರೆ, ಇಲ್ಲಿ ಲಾಸ್ಟ್ ಲೈನ್ ನೋಡ್ಬೋದು, ಫಸ್ಟ್ ಕಾಲಮ್ನಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದ ಶಾಲೆಗಳಿಗೆ 8,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು 2,000 ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ, 1,000 ಶಾಲೆಗಳನ್ನು ಉಭಯ ಮಾಧ್ಯಮ ಶಾಲೆಗಳಾಗಿ ಬದಲಾಯಿಸುವುದು, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಅಳವಡಿಸಿಕೊಳ್ಳಲು ರಾಜ್ಯ ಶಾಲಾ ಶಿಕ್ಷಣ ಆಯೋಗ ಎಂಬ ಸ್ವಾಯತ್ತ ಸಂಸ್ಥೆ ಸ್ಥಾಪನೆ, 1995 ರಿಂದ 2000 ಪ್ರಾರಂಭಗೊಂಡ ಕನ್ನಡ ಮಾಧ್ಯಮದ ಅನುದಾನ ರಹಿತ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವುದು, ಹಾಗೂ 25 ಗ್ರಾಮ ಪಂಚಾಯಿತಿಗಳು ಮತ್ತು BBMP ವ್ಯಾಪ್ತಿಯ 25 ವಾರ್ಡುಗಳನ್ನು ಕೇಂದ್ರೀಯ ವಿದ್ಯಾಲಯ ಮಾದರಿಯಲ್ಲಿ 5ರಿಂದ 12ನೇ ತರಗತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪಂಚಾಯಿತಿ ಅಥವಾ ವಾರ್ಡ್ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸಲು ಅನುಮತಿ ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಟೋಟಲ್ ಎಷ್ಟು ಹುದ್ದೆಗಳು ಇದ್ದಾವೆ ಅಂತ ಈಗ ಗೊತ್ತಾಯಿತು. ಟೋಟಲ್ 10,000 ಹುದ್ದೆಗಳು, 8,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು 2,000 ಪ್ರೌಢಶಾಲಾ ಶಿಕ್ಷಕರ ಒಂದು ನೇಮಕಾತಿ. ಮತ್ತು ಇಲ್ಲಿ ಉಳಿಕೆ ಸೀಟು ನೋಡೋದಾದರೆ, ಇಲ್ಲಿ ವೇಳಾಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬೇಕಾದರೆ ವಿಡಿಯೋ ಪಾಸ್ ಮಾಡಿ ಇದನ್ನು ಓದ್ಕೊಳ್ಳಿ. ನಾನು ಈಗ ಸ್ಕ್ರೋಲ್ ಡೌನ್ ಮಾಡಿ ಡೈರೆಕ್ಟಾಗಿ ಇನ್ನೊಂದು ತೋರಿಸ್ತೀನಿ. ಈಗ PDF ಬಂದಿರುವಂಥದ್ದು ಟಿಪ್ಪಣಿ ಬರೆಯಿಸಲಾಗಿದೆ, ಇದನ್ನೇ ಇದರಲ್ಲಿ ತೋರಿಸ್ತಾ ಇದ್ದೀನಿ. 6/1/2021 ಇದು ಬಂದಿರುವಂಥದ್ದು. 2021-22 ಸಾಲಿನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ವಲಯದ ಆಯವ್ಯಯ ಪೂರ್ವಭಾವಿ ಸಭೆಯನ್ನು 8/1/2021 ಬೆಳಗ್ಗೆ 11 ಗಂಟೆಗೆ ಸಮಗ್ರ ಶಿಕ್ಷಣ ಅಭಿಯಾನ ಕಚೇರಿಯಲ್ಲಿ ಕರೆಯಲು ಸೂಚಿಸಿದೆ. ಪ್ರಸ್ತಾಪಿತ ಆಯವ್ಯಯದಲ್ಲಿ ಕೆಳಕಂಡ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಪರಿಶೀಲಿಸಿ ಚರ್ಚೆಯಲ್ಲಿ ಮಂಡಿಸಲು ಸೂಚಿಸಿದೆ ಅಂತ ಹೇಳಲಾಗಿದೆ. ಈಗ ಚರ್ಚೆ ನೋಡೋದಾದ್ರೆ ಏನಂತ ಅಂದರೆ, ಘೋಷಣೆ, ಭೌತಿಕ ಅಗತ್ಯ ಅನುದಾನ 100 ಕೋಟಿ ಅಂತ ಕೊಟ್ಟಿದ್ದಾರೆ. ಹೊಸದಾಗಿ 1,000 ಸರ್ಕಾರಿ ಶಾಲೆಗಳನ್ನು ಉಭಯ ಮಾಧ್ಯಮ ಶಾಲೆಗಳನ್ನಾಗಿ ಪರಿವರ್ತಿಸಲಾಗುವುದು. ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಶಾಲಾ ಶಿಕ್ಷಣ ಆಯೋಗ ಎಂಬ ಸ್ವಾಯತ್ತ ಸಂಸ್ಥೆಯನ್ನು ಟಿಪ್ಪಣಿ ಮಾಡಲಾಗುವುದು, ಸ್ಥಾಪನೆ ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ. ನಮಗೆ ಏನು ಬೇಕು ಅಂತಂದರೆ 3ನೇದು ಬೇಕು. ನೋಡಬಹುದು, ಈಗ ಶಿಕ್ಷಕರ ನೇಮಕಾತಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ 2,000 ಸರ್ಕಾರಿ ಪ್ರೌಢಶಾಲೆಗಳ ಶಿಕ್ಷಕರು ಹಾಗೂ 8,000 ಪ್ರಾಥಮಿಕ ಶಾಲೆಗಳ ಶಿಕ್ಷಕರನ್ನು ನೇಮಕಾತಿ ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಟೋಟಲ್ ಇಲ್ಲಿ 10,000 ಜಾಬ್ಸ್ ಇರುವಂಥದ್ದು. ಇದು ಕರ್ನಾಟಕ ರಾಜ್ಯಪತ್ರ ಆದ ತಕ್ಷಣ ನಾನು ವಿಡಿಯೋದಲ್ಲಿ ನಿಮಗೆ ಮಾಹಿತಿ ನೀಡುವುದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ನ ಮಾಡಿ, ಮತ್ತು ಚಾನಲ್ಗೆ ಏನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.